ರಾಹುಲ್ ಗಾಂಧಿ ಆಗ್ಬೇಕು ಸ್ವಲ್ಪ ಬಿಜೆಪಿ ಅವರಿಂದನೇ ಅಲ್ಲ ಮೇಡಮ್ ಮುಂದೆ ಬಂದಿರೋದು ಮೋದಿ ಅವರು ಏನಾರ ಒಂದು ಹೆಲ್ಪ್ ಮಾಡ್ತಾರೆ ಮೋದಿ ಆಗ್ಬೇಕು ಯಾಕೆ ಸರ್ ಮೋದಿ ಆಗ್ಬೇಕು ದೇಶಕ್ಕೆ ಒಳ್ಳೇದು ಮಾಡಿದ್ದಾರೆ ಅವರು ಬಸ್ ಫ್ರೀ ಅಂದ್ರೆ ಅದು ನಿಲ್ಲಿಸ್ತೀನಿ ಅಂತವ್ರೆ ನಮ್ಮ ಆಟೋ ಚಾಲಕರಿಗೆ ಏನು ಒಂದು ಹೆಲ್ಪ್ ಇಲ್ಲ ಚಾನ್ಸ್ ಕೊಡಬೇಕು ಸರ್ ಮೋದಿ ಸ್ವಲ್ಪ ಅಲೇ ಅವ್ರಿಗೆ ವಯಸ್ಸಾಯ್ತು ಇವ್ರು ಎಂಗೇಜ್ ಇನ್ನುವೆ ಸ್ವಲ್ಪ ಎಲ್ಲ ಆಯ್ಕೆ ಮಾಡ್ತಾವ್ರೆ ನೋಡ್ಬೇಕು ಹೆಂಗೆ ಮಾಡ್ಕೊಂಡು ಕಷ್ಟ ಆಗುತ್ತೆ ಅವರೆಲ್ಲಾನು ಇದ್ದು ಇದ್ದು ನಮ್ಮನ್ನೆಲ್ಲ ಹಾಳ್ ಮಾಡ್ಬಿಟ್ಟಿದ್ದಾರೆ ಏನೋ ಪ್ರಪಂಚ ಜನಗಳು ಮೇಡಮ್ ಎಲ್ಲ ನಮ್ಮ ಕೈಯಲ್ಲಿದೆ ಹೇಳ್ರಿ ಜನಗಳು ಯಾರ್ಯಾರು ಆಯ್ಕೆ ಮಾಡ್ತಾರೆ ಅವ್ರಿಂದ ಆಗುತ್ತೆ ಅಷ್ಟೇ ಓಕೆ ಅಂದ್ರೆ ಸ್ಟೇಟ್ ಅಲ್ಲೂ ಬಿಜೆಪಿ ಬರಬೇಕು ಸೆಂಟ್ರಲ್ ಅಲ್ಲೂ ಬಿಜೆಪಿ ಬರಬೇಕು ಸ್ಟೇಟ್ ಅಲ್ಲೂ ಬಿಜೆಪಿ ಸೆಂಟ್ರಲ್ ಅಲ್ಲೂ ಬಿಜೆಪಿ ಆಯ್ಕೆ ಮಾಡಬೇಕು ಮೇಡಮ್ ಅದು ನಮ್ಮ ಬಸನಗೌಡ ಪಾಟೀಲ್ ಎತ್ನಾಳ್ ಆಗಬೇಕು ಅಂತ ನಮ್ಮ ಆಸೆ ಬಿಜೆಪಿ ಅಂತ ಉತ್ತರ ಕರ್ನಾಟಕ ಹುಲಿ ಅದು ಅದೇ ಆಗಬೇಕು ಹಿಂದೂ ಹುಲಿ ಹಿಂದೂ ಹುಲಿ ಉತ್ತರ ಕರ್ನಾಟಕ ಹುಲಿ ಅಂತ ಹೇಳ್ತಾರೆ ನಾವು 135 ಸೀಟ್ ಬಂದೈತೆ ಅವರೆಲ್ಲ ಇದ್ ಮಾಡ್ತಾರೆ ಎಲ್ಲ ಓಕೆ ಅಂತ ಇದ್ ಮಾಡ್ತಾರೆ ಒಳ್ಳೆ ವ್ಯಕ್ತಿ ಅಂತ ಹೇಳೋರು ಸಿದ್ದರಾಮಯ್ಯಂಗ ಅದೆಲ್ಲ ಸುಮ್ಮನೆ ಕಾರ್ಯ ಹೇಳ್ತಾರೆ ಅಷ್ಟೇ ನರೇಂದ್ರ ಮೋದಿ ಆಗಬೇಕು ಮೇಡಮ್ ಯಾಕೆ ಸರ್ ನರೇಂದ್ರ ಮೋದಿ ಆಗಬೇಕು ಒಳ್ಳೆ ಡೆವಲಪ್ ಮಾಡಿದ್ದಾರೆ ನಮ್ಮ ಇಂಡಿಯಾನ ಅವ್ರು ಬಂದಿಂದ ಈಗ ನಮ್ಮ ದೇಶನ ಕೂಡ ಎಷ್ಟು ಫಾಸ್ಟ್ ಆಗಿ ಇಂಪ್ರೂವ್ಮೆಂಟ್ ಆಗ್ತಾ ಇದೆ ಫಾಸ್ಟ್ ಫಾಸ್ಟ್ ಜನರೇಷನ್ ಇಂಪ್ರೂವ್ಮೆಂಟ್ ಆಗ್ತಾ ಇದೆ ಆಯ್ಕೆ ಮಾಡ್ಕೋಬೇಕು ಅಂದ್ರೆ ರಾಹುಲ್ ಗಾಂಧಿನೇ ಆಯ್ಕೆ ಮಾಡ್ಕೋತೀವಿ ಅವರು ಏನು ಯಾವುದು ಡೆವಲಪ್ ಮಾಡಿದ್ರೆ 70 ವರ್ಷ ಆಳಿದ್ರು ಏನು ಡೆವಲಪ್ ಮಾಡಿಲ್ಲ ಬರೇ ಫ್ರೀ ಫ್ರೀ ಅಂತ ಬಿಟ್ಟು ಕೊಟ್ರೆ ಯಾರು ಬರ್ತಾರೆ ಮೇಡಮ್ ರಾಹುಲ್ ಗಾಂಧಿ ಕಾಂಗ್ರೆಸ್ ಬಂದಾಗಿಂದ ಏನು ಪ್ರಯೋಜನ ಆಗಿದೆ ಮೇಡಮ್ ಎಲ್ಲ ಲಾಸ್ ಆಗ್ತಿದೆ ಕುಮಾರಸ್ವಾಮಿ ಬಂದ್ರೆ ರೈತರು ತುಂಬಾ ಅನುಕೂಲ ಆಗುತ್ತೆ ಯಾರು ಆಗಬೇಕು ಪ್ರಧಾನಿ ಮೋದಿ ಆಗಬೇಕಾ ರಾಹುಲ್ ಗಾಂಧಿನಾ ಯಾರು ಆಗೋದು ಬೇಡ ಮೇಡಮ್ ಯಾಕೆ ಸರ್ ಪ್ರಧಾನಿ ಬೇಕಲ್ವಾ ದೇಶಕ್ಕೆ ಎಲ್ಲ ಫ್ರೀ ಕೊಟ್ರೆ ಇನ್ನೇನು ನಾವು ಉದ್ದಾರ ಆಗೋದಿಲ್ಲ ಆಗುತ್ತೆ ನಮ್ಮ ದೇಶ ಎಲ್ಲ ಉದ್ದಾರ ಆಗುತ್ತೆ ನಮ್ಮ ರಾಜ್ಯ ಎಲ್ಲ ಉದ್ದಾರ ಆಗುತ್ತೆ ನಮ್ಮ ಫ್ರೀ ಕೊಟ್ಟು ಸೋಂಬೇರಿ ಮಾಡ್ತಾರೆ ಜನಗಳನ್ನ ಅಷ್ಟೇ ಇಲ್ಲಿ ನಾವು ರಾಜ್ಯದ ಬಗ್ಗೆ ಬಯಕಲ್ವಾ ಬಯಲೇಬೇಕು ಮಾತಾಡಬೇಕು ಮಾತಾಡ್ತೀವಿ ಸರ್ ಇದನ್ನ ಮಾಡೋದ ಬದಲು ಎಜುಕೇಶನ್ ಮಾಡೋರಿಗಾದ್ರೂ ಫ್ರೀ ಬಸ್ ಕೊಟ್ಟಿದ್ರೆ ಎಷ್ಟು ಅನುಕೂಲ ಆಗಿರೋದು ನಮ್ಮ ಜೊತೆ ಏನು ಉಳಿಯುತ್ತೆ ಮೇಡಮ್ ಇರೋದು ಎಣ್ಣೆ ರೇಟು ತರಕಾರಿ ರೇಟು ಎಲ್ಲ ಜಾಸ್ತಿ ಆಗೋಗ್ಬಿಟ್ಟಿದೆ ಎಜುಕೇಶನ್ ಸ್ವಲ್ಪ ಜನ ಬಡವರಿಗೆ ಫ್ರೀ ಆಗಬೇಕಾಗಿತ್ತು ಇದೆಲ್ಲ ದುಡ್ಡಿನ ಆಸೆಗೋಸ್ಕರ ಮಾಡ್ತಾರೆ ಹೊರತು ಜನರಿಗೋಸ್ಕರ ಏನು ಉಪಯೋಗ ಇಲ್ಲ ಸಮ್ಮಿಶ್ರ ಸರ್ಕಾರ ಬಂದ್ರೆ ಚೆನ್ನಾಗಿರುತ್ತೆ ಅನ್ಕೊಳ್ತೀನಿ ಈ JDS ಮತ್ತೆ BJP ಒಟ್ಟಿಗೆ ಸೇರ್ಕೊಂಡ್ರೆ ಕಾಂಗ್ರೆಸ್ ಅಂತ ರಾಮ ಗುಡಿಸ್ತಾರೆ ಮೇಡಮ್ ಎಫೆಕ್ಟ್ 100% ಆಗಿದೆ ಹಾಂ ರೈತರು ತುಂಬಾ ಇಂಪಾರ್ಟೆಂಟ್ ಮೇಡಮ್ ನಮ್ಗೆ ಒಳ್ಳೇದಾಗಲಿಲ್ಲ ಅಂತ ಪರವಾಗಿಲ್ಲ ರೈತರು ಅನ್ನ ಕೊಡ್ತಾರಲ್ಲ ಅವ್ರು ಚೆನ್ನಾಗಿರ್ಬೇಕು ನರೇಂದ್ರ ಮೋದಿ ಅವರು ಸ್ವಲ್ಪ ಇಂಪ್ರೂವ್ ಇಂಡಿಯಾನ ಇಂಪ್ರೂವ್ ಮಾಡೋಕೆ ಸ್ವಲ್ಪ ಮುಂದೆ ಹೆಜ್ಜೆ ಇಟ್ಟಿದ್ದಾರೆ ಹಂಗಾಗಿ ಬೇಕಂತ ಈಗ ನಮಗೆ ನಡೀತಾ ಇದೆ ಅಂದ್ರೆ ಈಗ ಸ್ವಲ್ಪ ಅವರು ಬಸ್ ಫ್ರೀ ಮಾಡಿರೋದ್ರಿಂದ ಅದೊಂದು ಸ್ವಲ್ಪ ನಮಗೆ ಎಡವಟ್ಟು ಸ್ವಲ್ಪ ಕಷ್ಟ ತಂದು ಕೊಟ್ಟಿದೆ ಅಷ್ಟು ಬಿಟ್ರೆ ಬಾಡಿಗೆ ಹೊಡಿತಾರಲ್ಲ ಅಂಥವ್ರಿಗೆ ಮಾತ್ರ ತೊಂದರೆ ಆಗಿರೋದು ಕಷ್ಟಪಟ್ಟು ದುಡಿಯೋರಿಗೆ ಯಾರಿಗೂ ತೊಂದರೆ ಆಗಿಲ್ಲ ಅದು ಮಟ್ಟಕ್ಕೆ ಸರಿ ಅಂತ ಅಂದ್ರೆ ನಮ್ಮ ಅನಿಸಿಕೆಯಲ್ಲಿ ಫ್ರೀ ಕೊಟ್ಟಿರಂದ ಅನ್ನೋದಕ್ಕಿಂತ 2 ತಿಂಗಳಿಗೊಂದು ಗ್ಯಾಸ್ ಕೊಟ್ಟಿದ್ರೆ ಚೆನ್ನಾಗಿರೋದು ಕರೆಂಟ್ ಬಿಲ್ ಮೇಡಮ್ ನಾವು ಈಗ ಬಾಡಿಗೆ ಮನೇಲಿ ಇರ್ತೀವಿ ಈಗ ಈ ತಿಂಗಳು 3 ತಿಂಗಳು ಈ ಮನೇಲಿದ್ರೆ 3 ತಿಂಗಳು ಬೇರೆ ಮನೆಗೆ ಹೋಗ್ಬೇಕಾಗುತ್ತೆ ಎಲ್ಲ ತವು ನಾವು ಅಲ್ಲಿ ಹೋಗಿ ನಾವು ನಮ್ಮ ಆಧಾರ್ ಕಾರ್ಡು ಪಾನ್ ಕಾರ್ಡ್ ಎಲ್ಲ ಕೊಟ್ಟು ನಾವು ಮಾಡ್ಸೋಕ್ಕಾಗಲ್ಲ ಏನಕ್ಕೆಂದ್ರೆ ನಾವು ಬಿಲ್ ಕಟ್ಟಲೇಬೇಕು ಮೂರು ಜನ ಈಗ ಅವರು ಕೊಡಲೇಬೇಕು ಅಂತಂದಾಗ ಹಿಂಗೆ ರೇಟ್ಗಳು ಜಾಸ್ತಿ ಮಾಡಿ ಈ ಥರ ನಮ್ಮ ಮೇಲೆ ಟ್ಯಾಕ್ಸ್ ಹಾಕ್ತಾರೆ ಅವ್ರು ಅದರಲ್ಲಿ ನಮಗೆ ಬಾಡಿಗೆ ಇಲ್ದಂಗೆ ಅವರೇ ಹೊಡ್ಕೊಂಡು ಇದು ಮಾಡ್ತಾರೆ ನಮಗೇನು ಬಾಡಿಗೆ ಅದರಿಂದ ಲಾಸ್ ಆಗುತ್ತೆ ನಾವು ಅದನ್ನೇ ನಂಬ್ಕೊಂಡು ಇವಾಗಿರೋದು ನಾವು ಅದನ್ನೇ ನಂಬ್ಕೊಂಡು ಕಾಯ್ತಾ ಇದ್ರೆ ಅವರು ನಮ್ಮ ಪಕ್ಕದಲ್ಲೇ ಇರೋರನ್ನ ಹತ್ತಿಸ್ಕೊಂಡು ಹೋದ್ರೆ ಬೇಜಾರಾಗಲ್ವ ವೈಟ್ ಬೋರ್ಡ್ ಹೊಡಿತಾ ಇದ್ರೆ ಮೋದಿನೇ ಆಗಬೇಕು ಮೇಡಮ್ ಬಿಜೆಪಿ ಅವರಿಂದನೇ ಅಲ್ವಾ ಮೇಡಮ್ ಮುಂದೆ ಬಂದಿರೋದು ಅದಕ್ಕೋಸ್ಕರ ಏನಾಗುತ್ತೆ ನೀವೇ ನೋಡಿ ಮೇಡಮ್ ಬರಗಾಲ ಹೊಡೆದು ಕಟ್ಟೆಕೆರೆ ನೀರಿಲ್ಲ ಏನಿಲ್ಲ ಮೋದಿ ಅವರು ಏನಾರ ಒಂದು ಹೆಲ್ಪ್ ಮಾಡ್ತಾರೆ ಅದು ಅದಕ್ಕೋಸ್ಕರ ಅದು ಖಂಡಿತ ಮೇಡಮ್ ಏನು ಹೇಳೋದು ಮೇಡಮ್ ಏನು ಉಪಾಯ ಇಲ್ಲ ಬಸ್ ಫ್ರೀ ಅಂದ್ರೆ ಅದು ನಿಲ್ಲಿಸ್ತೀನಿ ಅಂತವ್ರೆ ನಮ್ಮ ಆಟೋ ಚಾಲಕರಿಗೆ ಏನು ಒಂದು ಹೆಲ್ಪ್ ಇಲ್ಲ ಅದನ್ನೇ 2000 ಏನೋ ಕೊಡ್ತೀನಿ ಅಂದ್ರೆ ಅದು ಏನು ಇಲ್ಲ ಅದಕ್ಕೆ ತೊಂದರೆ ತುಂಬಾ ತೊಂದರೆ ಇದೆ ಸರ್ ಓಕೆ ಇದಲ್ಲ ಈ 5 ವರ್ಷನೂ ಈ ಗ್ಯಾರಂಟಿ ಇರುತ್ತೆ ಅನ್ಸುತ್ತಾ ಅಥವಾ ನೆಕ್ಸ್ಟ್ ಎಲೆಕ್ಷನ್ ವರೆಗೆ ಅನ್ಸುತ್ತಾ ನಿಮಗೆ ನೆಕ್ಸ್ಟ್ ಎಲೆಕ್ಷನ್ ವರೆಗೆ ಇರುತ್ತೆ ಓಕೆ ನಿಮ್ಗೆ ಹೆಂಗೆ ಆಟೋ ಚಾಲಕರಿಗೆ ಹೆಂಗೆ ಪ್ರಾಬ್ಲಮ್ ಆಗಿದೆ ಸರ್ ಮುಂಚೆ ತರ ಡ್ಯೂಟಿ ಗ್ಯೂಟಿ ಏನು ಇಲ್ಲ ಮಾಮೂಲಿ ಬಿಸ್ನೆಸ್ ಎಲ್ಲ ಡೌನ್ ಮೇಡಮ್ ಏನು ನಮ್ಗೆ 500 ರೂಪಾಯಿ ಮಾಡ್ಕೊಂಡು ಹೋಗೋದು ಕಷ್ಟ ಆಗುತ್ತೆ ಇದೆ ಮೇಡಮ್ ಓಕೆ ಅಲ್ಲ ಮುಂಚೆ ಎಲ್ಲ ಎಷ್ಟು ಒಂದು ದಿನಕ್ಕೆ ಎಷ್ಟು ದುಡಿತಿದ್ರೆ 1000 ಏನಾರು ಉಳಿಸ್ಕೊಂಡು ಹೋಗ್ತಿದ್ದೆ ಮೇಡಮ್
500 ಮಾಡಕ್ಕಾಗತಲ್ಲ ಮೇಡಂ. ಓಕೆ ಅಂದ್ರೆ ಲೇಡೀಸ್ ಪ್ಯಾಸೆಂಜರ್ ತುಂಬಾ ಕಡಿಮೆ ಆಗಿದ್ದಾರೆ. ಹೌದು ಮೇಡಂ, ಲೇಡೀಸ್ ನಮ್ಮ ಮೇನ್, ಅವರೇ ಈಗ ಆಫೀಸ್ ಗೆಲ್ಲ ಹೋಗಬೇಕಾದ್ರೆ ಬಸ್ ಅಲ್ಲೇ ಹೋಗ್ತಿದಾರೆ ಎಲ್ಲ. ಯಾರಿಗೆಲ್ಲ ಎಲ್ಲ ಫುಲ್ ಫ್ರೀ ಬಸ್ ಅಂದ್ಮೇಲೆ ಬಸ್ ಅಲ್ಲೇ ಹೋಗ್ತಿದಾರೆ, ಆಟೋದಲ್ಲಿ ಯಾರು ಹೋಗ್ತಾನೆ ಇಲ್ಲ. ಅದಕ್ಕೋಸ್ಕರ 10 ಕೆಜಿ ಅಕ್ಕಿ ಕೊಡ್ತಿದಾರೆ, ಕರೆಂಟ್ ಫ್ರೀ ಕೊಡ್ತಿದಾರೆ, ಅದಕ್ಕೆ ಹೇಳ್ತೀರಾ ಮೇಡಂ? ನಾವು ರೈತರು, ನಾವು ಅದು ಮಾಡೇ ಮಾಡ್ತೀವಿ ಮೇಡಂ. ಜನರಿಗೆ ಏನಾದ್ರು ಎಲ್ಲರಿಗೂ ಹೆಲ್ಪ್ ಆಗೋದು ಮಾಡ್ಬೇಕು ತಾನೆ. ಇದೇ ಬೆಂಗಳೂರು ಸಿಟಿ ಅವ್ರಿಗೆ ಅನುಕೂಲ ಆಯ್ತು, ಹಳ್ಳಿ ಜನಕ್ಕೆ ಏನೇ ಅನುಕೂಲ ಆಯ್ತು ಮೇಡಮ್? ಅವ್ರು ಹೋಗೋದೇ ಒಂದು ತಿಂಗ್ಳಿಗೆ ಒಂದ್ಸಲ, ಏನೋ ಮೈಸೂರಿಗೆ ಹೋಯ್ತಾರೆ ಇಲ್ಲ ನಮ್ಮ ಅಲ್ಲಲ್ಲೇ ಮಂಡ್ಯ ಹೋಗ್ತಾರೆ, ಇನ್ನೆಲ್ಲೂ ಹೋಗಲ್ಲ. ಬೇರೆ ಅವರ ಇಲ್ಲಾರ ಸಿಟಿ ಅವ್ರ ಫುಲ್ ಸೀಟ್ ಬೆಂಗಳೂರಿಗೆ ಮಾತ್ರ ಅನುಕೂಲ ಆಗಿದೆ ಮೇಡಮ್. ಅದು ಬೇರೆ ಹಳ್ಳಿ ಜನರಿಗೆ ಅನುಕೂಲ ಆಗ್ಬೇಕಂದ್ರೆ ಏನು ಮಾಡ್ಬೇಕು ಸರ್? ಹಳ್ಳಿ ಜನಕ್ಕೆ ಅನುಕೂಲ ಆಗ್ಬೇಕು ಅಂದ್ರೆ ಒಳ್ಳೇದೇನಾರ ಮಾಡ್ಬೇಕು ಮೇಡಮ್. ಮುಂದೆ ಏನಾರ ಫ್ಯೂಚರ್ ಏನೋ ತರಬೇಕು. ನೀವು ಏನು ಗೌರ್ಮೆಂಟ್ ಇಂದ ಏನು ಒಳ್ಳೇದಾಗಬೇಕಂತ ಇಷ್ಟಪಡ್ತೀರಾ ಸರ್? ನಮ್ಮ ಪ್ರಕಾರ ಒಂದು ಸಿಸ್ಟಮ್ ಅಂತ ತರಬೇಕು ಮೇಡಮ್. ಲೇಡೀಸ್ಗೆ ಏನ್ಬಿಟ್ಟು ಒಂದು ಸಿಸ್ಟಮ್ ಅಂತ ಸಪ್ರೇಟ್ ಆಗಿ ಏನಾರ ಒಂದು ತರ್ಬೇಕು ಮೇಡಮ್ ಅವ್ರಿಗೋಸ್ಕರ. ಥ್ಯಾಂಕ್ ಯು ಮೇಡಮ್. ನೆಕ್ಸ್ಟ್ ಪ್ರಧಾನಿ ಕುಮಾರಸ್ವಾಮಿ. ಪ್ರಧಾನಿ ಕುಮಾರಸ್ವಾಮಿ ಅವ್ರ ಪ್ರಧಾನಿನಾ? ಪ್ರಧಾನಿ ನೋಡಣ, ಯಾರು ಇದೆ ಯಾರು ಇದು ಮಾಡ್ಬೇಕು ಗೊತ್ತಾಗಲ್ಲ ಇನ್ನು. ಅಲ್ಲ, ರಾಹುಲ್ ಗಾಂಧಿ ಆಗ್ಬೇಕಾ ಅಥವಾ ಮತ್ತೆ ಮೋದಿನೇ ಆಗ್ಬೇಕಾ ಸರ್? ಇಲ್ಲ, ರಾಹುಲ್ ಗಾಂಧಿ ಆಗ್ಬೇಕು ಸ್ವಲ್ಪ. ಓಕೆ, ರಾಹುಲ್ ಗಾಂಧಿ ಯಾಕೆ ಆಗ್ಬೇಕು? ನೀವು ಸ್ವಲ್ಪ ಅನುಭವ ಇದೆ ನೋಡಣ, ಸ್ವಲ್ಪ ಅವ್ರಿಗೂ ಒಂದು ಸ್ವಲ್ಪ ಚಾನ್ಸ್ ಕೊಡ್ಬೇಕು ಸರಿ. ಕಾಂಗ್ರೆಸ್ನವ್ರಿಗೂ ಒಂದು ಅವಕಾಶ ಕೊಡ್ಬೇಕು, ಕೊಡ್ಬೇಕು, ಪ್ರಯತ್ನ ಪಡ್ತಾವ್ರೆ, ಅವ್ರಿಗೊಂದ್ಸರಿ ಕೊಟ್ಟು ನೋಡ್ಬೇಕು. ಮೋದಿ ಯಾಕೆ ಬೇಡ ಅಂತ ಹೇಳ್ತಾ ಇದ್ದೀರಾ ಸರ್? ಮೋದಿ ಸ್ವಲ್ಪ ಅಲ್ಲೇ ಅವ್ರಿಗೆ ವಯಸ್ಸಾಯ್ತು, ಇವ್ರು ಎಂಗೇಜ್ ಇನ್ನುವೆ, ಸ್ವಲ್ಪ ಎಲ್ಲ ಆಯ್ಕೆ ಮಾಡ್ತಾವ್ರೆ, ನೋಡ್ಬೇಕು ಹೆಂಗೆ ಹೆಂಗೆ. ಇನ್ನು ಸ್ಟೇಟ್ಗೆ ಬಂದರೆ ಸಿದ್ದರಾಮಯ್ಯ ಆಡಳಿತ ಹೇಗಿದೆ ಸರ್? ಪರವಾಗಿಲ್ಲ, ಸಿದ್ದರಾಮಯ್ಯ ಚೆನ್ನಾಗಿ ಎಲ್ಲವ ಚೆನ್ನಾಗಿದೆ, ಪರವಾಗಿಲ್ಲ ಸಿದ್ದರಾಮಯ್ಯ. ಓಕೆ, ಮತ್ತೆ ಕೆಲವರು ಈ ಸರ್ಕಾರ ಬಿದ್ದೋಗುತ್ತೆ ಅಂತ ಹೇಳ್ತಾರೆ, ಅದಕ್ಕೇನು ಹೇಳ್ತಾರೆ? ಏನಿಲ್ಲ ಮೇಡಮ್, 135 ಸೀಟ್ ಬಂದೈತೆ, ಅವರೆಲ್ಲ ಇದು ಮಾಡ್ತಾವ್ರೆಲ್ಲ ಓಕೆ ಅಂತ ಇದು ಮಾಡವ್ರೆ, ಒಳ್ಳೆ ವ್ಯಕ್ತಿ ಅಂತ ಹೇಳೋರೆ ಸಿದ್ದರಾಮಯ್ಯ, ಹಿಂಗೆ ಅದೆಲ್ಲ ಸುಮ್ಮನೆ ಕಾಲು ಎಳಿತಾರೆ ಅಷ್ಟೇ. ಓಕೆ, ಕಾಂಗ್ರೆಸ್ ಗ್ಯಾರಂಟಿಗಳ ಬಗ್ಗೆ ಏನು ಹೇಳ್ತೀರಾ ಸರ್? ಪರವಾಗಿಲ್ಲ, ಎಲ್ಲ ಓಕೆ ಮಾಡ್ತಾವ್ರಲ್ಲ ಎಲ್ಲನೂ ಓಕೆ ಮಾಡ್ತಾರೆ ನೋಡೋಣ. ಇನ್ನು ಕೊಟ್ಟರು, ಈಗ 2000 ರೂಪಾಯಿ ಮಹಿಳೆಯರಿಗೆ ಕೊಡ್ತಾ ಇದ್ದಾರೆ, ಎಲ್ಲ ಓಕೆ ಇದು ಮಾಡ್ತಾರೆ ನೋಡೋಣ ಏನೇನಾಗುತ್ತೆ. ಈ ಒಂದು ಶಕ್ತಿ ಯೋಜನೆಯಿಂದ ನಿಮ್ಗೇನಾದರೂ ಸಮಸ್ಯೆ ಆಯ್ತಾ ಸರ್? ಯಾಕಂದ್ರೆ ಆಟೋದವ್ರ ಸಮಸ್ಯೆ ಆಯ್ತು ಅಂತ ಕೆಲವರು ಹೇಳ್ತಾರೆ. ಆಗುತ್ತೆ, ಡೈಲಿ ಸುತ್ತಾರಿಗೆ ಒಬ್ಬೊಬ್ಬರಿಗೆ ಓಲ ಒಬ್ಬರು ಹೊಡಿತಾರೆ, ಮಾಮೂಲಿ ಜನ ಎಲ್ಲ ಕೂಡನು ಆಟೋ ಹೋಗಲ್ಲ, ಬಸ್ಗಳಲ್ಲಿ ಹೋಗಲ್ವಲ್ಲ, ಓಲ ಒಬ್ಬರು ಐತೆ ಆಗುತ್ತೆ, 1,000 ಆಗುತ್ತೆ, 1,500 ಆಗುತ್ತೆ, ಎಷ್ಟಾಗಿ ನಡೀತಾ ಇದೆ ಪ್ರಪಂಚ ಎಲ್ಲದೂ ಅಷ್ಟೇ ತಾನೆ. ಅಂದ್ರೆ ನಿಮ್ಗೆ ಇದರಿಂದ ಲಾಸ್ ಆಗ್ತಾ ಇದ್ರು ಬೇರೆ ಕರೆಂಟ್ ಬಿಲ್ ಎಲ್ಲ ಫ್ರೀ ಆಗಿ ಸಿಗ್ತಾ ಇದೆ. ವರ್ಷಕ್ಕೊಂದು ಈಗ ಒಂದು ಮನೆಗೆ 30,000 ರೂಪಾಯಿ ದುಡ್ಡು ಕೊಡಂಗೆ ಲೆಕ್ಕ ಸಿಗ್ತಾ ಇದೆ, ಯಾರು ಕೊಡ್ತಾ, ಯಾವ ಪ್ರಭಾವ, ಯಾವ ಗೌರ್ಮೆಂಟ್ ಕೊಡ್ತಿರ್ಲವಲ್ಲ, ಅದಕ್ಕೋಸ್ಕರ ಇವಾಗ ಇದು ಮಾಡ್ತಾರೆ. ಅಂದ್ರೆ ಹಂಗಾರೆ 5 ವರ್ಷ ಕೂಡ ಸಿದ್ದರಾಮಯ್ಯ ಸರ್ಕಾರ ಇರುತ್ತೆ? ಇಲ್ಲ, 5 ವರ್ಷ ಏನೋ ಅಡ್ಜಸ್ಟ್ ಮಾಡ್ತೀನಿ ಅಂತ ಹೇಳ್ತಾವ್ರೆ, ಅವರು 5 ವರ್ಷ ಇರ್ತಾರೆ. ಓಕೆ, ನೀವು ಫಸ್ಟ್ಗೆ ಹೇಳಿದ್ರಿ ನೆಕ್ಸ್ಟ್ ಕುಮಾರಸ್ವಾಮಿ ಸಿಎಂ ಆಗ್ಬೇಕು ಅಂದ್ರೆ ಕುಮಾರಸ್ವಾಮಿ ಅಂದ್ರೆ ಅಷ್ಟು ಇಷ್ಟನಾ ಯಾಕೆ? ಅವರು ಒಳ್ಳೆ ಸಿದ್ದರಾಮಯ್ಯ ಅಂತ ಒಳ್ಳೆ ವ್ಯಕ್ತಿ ಅಂತವ್ರೆ, ನೋಡ್ಬೇಕು ಏನೇನಾಗುತ್ತೆ ಅದೆಲ್ಲ ಪ್ರಪಂಚ. ಮುಂದಿನ ಎಲೆಕ್ಷನ್ ಅಲ್ಲಿ ಕುಮಾರಸ್ವಾಮಿ ಅವ್ರನ್ನ ಗೆಲ್ಲಿಸ್ತೀರಾ? ಏನೋ ಪ್ರಪಂಚ ಜನಗಳು ಮೇಡಮ್, ಎಲ್ಲ ನಮ್ಮ ಕೈಲಿದೆ ಹೇಳ್ರಿ, ಜನಗಳು ಯಾರ್ಯಾರು ಆಯ್ಕೆ ಮಾಡ್ತಾರೆ ಅವ್ರಿಗಿಂತ ಆಗುತ್ತೆ ಅಷ್ಟೇ. ಅಂದ್ರೆ ಜನರಿಗೆ ಒಳ್ಳೆಯ ಮಾಡೋರು ಅಧಿಕಾರಕ್ಕೆ ಬರ್ಬೇಕು ಬರ್ತಾರೆ, ಅವರು ಒಳ್ಳೆ ಇಂತ ಜನ ಅಂತ ಹೇಳ್ತಾವ್ರೆ, ಅವ್ರಿಗೋಸ್ಕರ ನೋಡೋಣ, ಅವ್ರಿಗೊಂದು ಚಾನ್ಸ್ ಕೊಡ್ತೀನಿ ಅಂತ ಹೇಳ್ತಾರೆ. ಏನೋ ನೋಡೋಣ ಏನೇನಾಗುತ್ತೆ, ಫಸ್ಟ್ 5 ವರ್ಷ ಮುಗಿಲಿ, ಯಾರು ಇರ್ತಾರೆ ಯಾರು ಹೋಗ್ತಾರೆ ಅಷ್ಟೇ, ನೋಡ್ಬೇಕು ಏನೇನಾಗುತ್ತೆ. ಸರಿ ಮೇಡಮ್, ಓಕೆ ಮೇಡಮ್. ಸರ್ ಹೇಳಿ, ನೆಕ್ಸ್ಟ್ ಪ್ರಧಾನಿ ಯಾರಾಗಬೇಕು, ಮೋದಿ ಆಗ್ಬೇಕಾ ರಾಹುಲ್ ಗಾಂಧಿನ? ಮೋದಿ ಆಗ್ಬೇಕು. ಯಾಕೆ ಸರ್ ಮೋದಿ ಆಗ್ಬೇಕು? ದೇಶಕ್ಕೆ ಒಳ್ಳೇದು ಮಾಡಿದ್ದಾರೆ ಅವರು. ಕೆಲವರು ಹೇಳ್ತಾರೆ ಮೋದಿಗೆ ಆಲ್ರೆಡಿ ಈಗಾಗಲೇ ಟರ್ಮ್ ಕೊಟ್ಟಿದ್ದೀವಿ, ನೆಕ್ಸ್ಟ್ ರಾಹುಲ್ ಗಾಂಧಿಗೆ ಕೊಡೋಣ ಅಂತ, ಅದ್ರ ಬಗ್ಗೆ ಏನು ಹೇಳ್ತೀರಾ ನೀವು? ಇಲ್ಲ ಮೇಡಮ್, ನನ್ನ ಅನಿಸಿಕೆ ಕೊಡೋದು ಮೋದಿಗೆ, ಯಾಕಂದ್ರೆ ಸೈನಿಕರಿಗೆ ಒಳ್ಳೇದು ಮಾಡಿದ್ದಾರೆ ಅವರು, ನಮಗೂ ಒಳ್ಳೇದು ಮಾಡಿದ್ದಾರೆ, ಸಿದ್ದರಾಮಯ್ಯ ಬಂದು ಎಲ್ಲ ಫ್ರೀ ಬಸ್ ಫ್ರೀ ಮಾಡಿದ್ದಾರೆ, ಏನು ನಮಗೆ ಅನ್ಸೋದು ಮೋದಿನೇ. ಓಕೆ, ರಾಹುಲ್ ಗಾಂಧಿಗೆ ಯಾಕೆ ಬೇಡ ಅಂತ? ನಮ್ಮ ಎಲ್ಲ ಬೇಕಾಗಿದೆ ಮೇಡಮ್, ಮೋದಿ ಬೇಕು, ಈಗ ಬಸ್ ಫ್ರೀ ಮಾಡಿದ್ದಾರೆ, ನಾವು ಪ್ರಧಾನಮಂತ್ರಿ ಆಗ್ಬೇಕಾದ್ರೆ ಮೋದಿನೇ ಆಗ್ಬೇಕು ನಮಗೆ. ಓಕೆ, ಇನ್ನು ಸ್ಟೇಟ್ ವಿಚಾರಕ್ಕೆ ಬಂದ್ರೆ ಯಾರಾಗ್ಬೇಕು ಸರ್, ಸಿದ್ದರಾಮಯ್ಯ ಆಗ್ಬೇಕಾ ಅಥವಾ ಬಿಜೆಪಿ ಅಧಿಕಾರಕ್ಕೆ ಬರ್ಬೇಕಾ JDS? ಬಿಜೆಪಿ ಮೇಡಮ್, ಏನಾದ್ರೂ ಬಿಜೆಪಿ ಬರ್ಬೇಕು ನಮಗೆ. ಓಕೆ, ಅಂದ್ರೆ ಸ್ಟೇಟ್ ಅಲ್ಲೂ ಬಿಜೆಪಿ ಬರಬೇಕು, ಸೆಂಟ್ರಲ್ ಅಲ್ಲೂ ಬಿಜೆಪಿ ಬರಬೇಕು. ಸ್ಟೇಟ್ ಅಲ್ಲೂ ಬಿಜೆಪಿ, ಸೆಂಟ್ರಲ್ ಅಲ್ಲೂ ಬಿಜೆಪಿ. ಬಟ್ ಈ ಸಲ ಕಡಿಮೆ ಬಂತಲ್ಲ ಸರ್ ಸೀಟು ಬಿಜೆಪಿ? ನಮ್ಮ ಏನೋ ಅದೃಷ್ಟ ಅದು, ನಮ್ಮ ಅದೃಷ್ಟ ಬರಲಿಲ್ಲ, ಮುಂದಿನ ಸಲ ಏನಾದ್ರೂ ಬಿಜೆಪಿ ತರಲೇಬೇಕು ನಾವು. ಸರ್, ಈಗ ವಿರೋಧ ಪಕ್ಷದ ನಾಯಕನನ್ನ ಇನ್ನೂ ಕೂಡ ಆಯ್ಕೆ ಮಾಡಿಲ್ಲ ಬಿಜೆಪಿ, ಅಪೋಸಿಷನ್ ಪಾರ್ಟಿ ಲೀಡರ್ನ ಆಯ್ಕೆ ಮಾಡ್ಬೇಕು ಮೇಡಮ್, ಅದು ನಮ್ಮ ಬಸನಗೌಡ ಪಾಟೀಲ್ ಯತ್ನಾಳ ಆಗ್ಬೇಕಂತ ನಮ್ಮ ಆಸೆ ಬಿಜೆಪಿಯಿಂದ. ಓಕೆ, ಉತ್ತರ ಕರ್ನಾಟಕ ಹುಲಿ ಅದು, ಅದೇ ಆಗ್ಬೇಕು, ಹಿಂದೂ ಹುಲಿ, ಹಿಂದೂ ಹುಲಿ, ಉತ್ತರ ಕರ್ನಾಟಕ ಹುಲಿ ಅಂತ. ನಾವು ಯತ್ನಾಳ್ ಅವ್ರ ಫ್ಯಾನ್ ಆಗಿದ್ರೆ? ಯತ್ನಾಳ್ ಅವ್ರ ಫ್ಯಾನ್. ಓಕೆ, ಯಾಕೆ ಯತ್ನಾಳ್ ಅವ್ರು ನಿಮ್ಗೆ ಇಷ್ಟ?
ಅವ್ರು ಹಿಂದಿ ಹುಲಿ ಅಂತ ಬಯಸ್ತೀನಿ ಮೇಡಮ್. ನಾನು ನಮ್ಮ ಉತ್ತರ ಕರ್ನಾಟಕ ಹುಲಿನೇ ಆಗ್ಬೇಕಂತ ಬಿಜೆಪಿ ಅಂತ ಹೇಳ್ತಿದ್ದೀನಿ ನಾನು. ಹಿಂದುತ್ವ ಉಳಿಯುತ್ತೆ, ಹಿಂದುತ್ವ ಉಳಿಯುತ್ತೆ, ಹಿಂದೂ ಬಿಜೆಪಿ ಆದ್ರೆ ಹಿಂದುತ್ವ ಉಳಿಯುತ್ತೆ, ಬಿಜೆಪಿ ಅಲ್ಲ ಹಿಂದುತ್ವ ಎಲ್ಲಿ ಉಳಿಯಲ್ಲ. ಜಾಸ್ತಿ ಮಾತಾಡ್ತಾರೆ ಅಂತಾರೆ ಕೆಲವರು, ಅದಕ್ಕೇನು ಹೇಳ್ತೀರಾ ಮೇಡಮ್? ಅವ್ರು ಕರೆಕ್ಟೇ ಮಾತಾಡ್ತಾರೆ, ಅವ್ರು ಹಿಂದೂ ಹುಲಿಯಾಗಿ ಹಿಂದೂ ತರನೇ ಮಾತಾಡ್ತಾರೆ. ಅಂದ್ರೆ ಅವರು ಹಿಂದುತ್ವ ಕಮ್ಮಿ ಆಗ್ತಾ ಇದೆ, ಎಲ್ಲ ಬರೀ ಇದಾಗ್ತಾ ಇದೆ, ಹಿಂದೂ ಹುಲಿಯಾಗಿ ಉಳಿಬೇಕು ಅವರು. ತಮ್ಮ ಪಾರ್ಟಿ ಅವ್ರ ಬಗ್ಗೆನೂ ಯತ್ನಾಳ್ ಕೆಲವು ಸಲ ಮಾತಾಡ್ತಾರೆ, ಆದ್ರೆ ಅಷ್ಟು ಅವ್ರಿಗೆ ಎಲ್ಲಾರ ಬಗ್ಗೆ ಮೇಡಮ್ ಅವ್ರಿಗೆ ಯಾರು ಭಯನೂ ಇಲ್ಲ. ತಮ್ಮ ವಿಚಾರಕ್ಕೆ ಬಂದ್ರೆ ಯಾರು ಇದು ಮಾಡಲ್ಲ ಅವರು, ತಮ್ಮ ತಮ್ಮ ವಿಚಾರಕ್ಕೆ ಅಷ್ಟೇ ಮಾಡಿದ್ರೆ ಇದು ಮಾಡ್ತಾರೆ. ಅಂದ್ರೆ ನಮ್ಮ ಹುಲಿ ಬಸವನಗೌಡ ಪಾಟೀಲ್ ಯತ್ನಾಳೆ ಬರ್ಬೇಕಂತ ನಮ್ಮ ಆಸೆ. ಅಂದ್ರೆ ನೆಕ್ಸ್ಟ್ ಏನಾದ್ರು ಅಧಿಕಾರಕ್ಕೆ ಬಿಜೆಪಿ ಬಂದ್ರೆ ಅವಾಗ ಯತ್ನಾಳೆ ಸಿಎಂ ಆಗ್ಬೇಕಂತ ಹೇಳ್ತಾರೆ? ಸಿಎಂ ಆಗ್ತಾರೆ, 100% ಸಿಎಂ ಆಗ್ತಾರೆ. ಎಲೆಕ್ಷನ್ ಬರುತ್ತೆ ಸರ್, ನೆಕ್ಸ್ಟ್ ಪ್ರಧಾನಿ ಯಾರಾಗಬೇಕು, ಮೋದಿನಾ ಅಥವಾ ರಾಹುಲ್ ಗಾಂಧಿನಾ? ನರೇಂದ್ರ ಮೋದಿ ಆಗ್ಬೇಕು. ಯಾಕೆ ಸರ್ ನರೇಂದ್ರ ಮೋದಿ ಆಗ್ಬೇಕು? ಒಳ್ಳೆ ಡೆವಲಪ್ ಮಾಡಿದ್ದಾರೆ ನಮ್ಮ ಇಂಡಿಯಾನ. ಓಕೆ, ಅದಕ್ಕೋಸ್ಕರ ಒಳ್ಳೊಳ್ಳೆ ಟೆಕ್ನಾಲಜಿ ತರ್ತಾ ಇದ್ದಾರೆ. ಓಕೆ, ಅದಕ್ಕೋಸ್ಕರ ಮೋದಿನೇ ಆಗ್ಬೇಕು ಅಂತ. ರಾಹುಲ್ ಗಾಂಧಿ ಯಾಕೆ ಬೇಡ? ಅವ್ರೇನು ಯಾವುದು ಡೆವಲಪ್ ಮಾಡಿದ್ರೆ 70 ವರ್ಷ ಆಳಿದ್ರು, ಏನು ಡೆವಲಪ್ ಮಾಡಿಲ್ಲ, ಬರೀ ಫ್ರೀ ಫ್ರೀ ಅಂತ ಬಿಟ್ಟು ಕೊಟ್ರೆ ಯಾರು ಬರ್ತಾರೆ ಮೇಡಮ್? ಓಕೆ, ಪ್ರೆಸೆಂಟ್ ಗೌರ್ಮೆಂಟ್ ಬಗ್ಗೆ ಏನು ಹೇಳ್ತೀರಾ? ಸ್ಟೇಟ್ ಗೌರ್ಮೆಂಟ್ ಬಗ್ಗೆ ಎಲ್ಲ ಫ್ರೀ ಕೊಟ್ಟಿದ್ದಾರೆ. ಎಲ್ಲ ಫ್ರೀ ಕೊಟ್ಟರೆ ಇನ್ನೇನು, ನಾವು ಉದ್ದಾರ ಆಗೋದೆಲ್ಲ ಆಗುತ್ತೆ, ನಮ್ಮ ದೇಶ ಎಲ್ಲ ಉದ್ದಾರ ಆಗುತ್ತೆ, ನಮ್ಮ ರಾಜ್ಯ ಎಲ್ಲ ಉದ್ದಾರ ಆಗುತ್ತೆ. ಫ್ರೀ ಕೊಟ್ಟಿರೋದು ಹಾಗಾದರೆ ತಪ್ಪು ಅಂತ ಹೇಳ್ತೀರಾ? ತಪ್ಪೇ ಮೇಡಮ್, ಫ್ರೀ ಕೊಡಬಾರ್ದು, ದುಡ್ಕೊಂಡು ತಿನ್ನೋಕೆ ಬಿಡ್ಬೇಕು ಯಾರನ್ನೇ ಆಗಲಿ. ಇವತ್ತು ನಾವು ದುಡಿದಲ್ಲೇ ಫ್ರೀ ಮನೇಲಿ ಬಿಟ್ಟು ತಿನ್ಕೊಂಡು ಕುಂತ್ಕೊಂಡ್ರೆ ನಮ್ಮ ಮನೇಲೆ ನಮ್ಮನ್ನೇ ಬೈತಾರೆ. ಇನ್ನು ನಾವು ರಾಜ್ಯದ ಬಗ್ಗೆ ಬೈಯೋಕ್ಕಲ್ವಾ, ಬೈಲೇಬೇಕು, ಮಾತಾಡಬೇಕು, ಮಾತಾಡ್ತೀವಿ ಅಷ್ಟೇ. ಎಲ್ಲ 5 ಗ್ಯಾರಂಟಿಗಳು ಹಾಗಾದ್ರೆ ಕೊಟ್ಟಿರೋ ತಪ್ಪು ಅಂತ ಹೇಳ್ತಾರೆ. ಹೌದು ಮೇಡಮ್, ರುದ್ರಿಗೆ ಕೊಡಬೇಕಾಯ್ತು, ಸ್ಕೂಲ್ ಮಕ್ಕಳಿಗೆ ಕೊಡಬೇಕಾಯ್ತು, ಕಾಲೇಜ್ ಸ್ಟೂಡೆಂಟಿಗೆ ಕೊಡಬೇಕಾಯ್ತು, ಎಲ್ಲರಿಗೂ ಕೊಡೋದ ಅವಶ್ಯಕತೆ ಇರಲಿಲ್ಲ. ಅಂದ್ರೆ ಎಜುಕೇಶನ್ ಫ್ರೀ ಆಗಬೇಕಿತ್ತು ಅಂತ ಹೇಳ್ತೀರಾ ಏನು? ಎಜುಕೇಶನ್ ಸ್ವಲ್ಪ ಜನ ಬಡವರಿಗೆ ಫ್ರೀ ಆಗಬೇಕಾಗಿತ್ತು. ಈಗ ಯುವಕರಿಗೆ 3,000 ರೂಪಾಯಿ ಕೊಡ್ತೀವಿ, 2,000 ರೂಪಾಯಿ ಕೊಡ್ತೀವಿ ಅಂತೆಲ್ಲ ಹೇಳ್ತಾರೆ, ಅದೆಲ್ಲ ಏನು ಹೇಳ್ತೀರಾ ಸರ್ ಅದಕ್ಕೆ? ಮೇಡಮ್, ಇವತ್ತು ಯುವಕರು ದುಡಿಯೋಕ್ಕೆ ಸುಮ್ಮನೆ ನಾವು ಖರ್ಚಿಗೆ ಕಾಸು ಕೊಟ್ಬಿಟ್ಟು ಅವ್ರನ್ನ ಮನೇಲೆ ಕುಂತ್ಕೊಳಂಗೆ ಮಾಡಬಾರ್ದು. ಏನಾರು ಒಂದು ವೃತ್ತಿ ಮಾಡಂಗೆ ಮಾಡ್ಬೇಕಿಲ್ಲ, ಏನೋ ಬೇರೆ ಬೇರೆ ಕೆಲಸಗಳಿದಾವೆ, ಏನು ಇವತ್ತೇನು ಕೆಲಸ ಇಲ್ದಂಗೆ ಏನು ಏನು ಇಲ್ವಲ್ಲ, ಎಲ್ಲ ಸಿಕ್ಕೇ ಸಿಗುತ್ತೆ ಏನಾದ್ರು ಒಂದು. ಹೌದು, ಏನು ಮಾಡಿದ್ರು ಮಾಡ್ಬೋದು, ದುಡಿಬೋದು. ಇವತ್ತು ವರ್ಕ್ ಫ್ರಮ್ ಹೋಮ್ ಇದೆ, ನಮ್ಮ ಟೆಕ್ನಾಲಜಿ ನಮ್ಮ ಜನರಲ್ ನಾಲೆಡ್ಜ್ ಯೂಸ್ ಮಾಡ್ಕೊಂಡು ಏನು ಬೇಕಾದ್ರೂ ಮಾಡ್ಬೋದು. ಇವತ್ತಿನ ಯೂತ್ಸ್ಗೆ ಪ್ಲಾನ್ ಇದೆ ಅದೆಲ್ಲ. ಓಕೆ, ಈಗ ಶಕ್ತಿ ಯೋಜನೆಯಿಂದ ನಿಮ್ಮ ಮೇಲೆ ಏನಾದರೂ ಎಫೆಕ್ಟ್ ಆಗಿದೆಯಾ ಸರ್ ಆಟೋದವ್ರ ಮೇಲೆ? ಎಫೆಕ್ಟ್ 100% ಆಗಿದೆ. ಓಕೆ, ಮುಂಚೆ ಎಷ್ಟು ಟ್ರಿಪ್ ಹೊಡಿತಿದ್ರಿ ಅಥವಾ ಎಷ್ಟು ಅರ್ನ್ ಮಾಡ್ತಿದ್ರಿ, ಈಗ ಎಷ್ಟು ಕಡಿಮೆ ಆಗಿದೆ? ಮೇಡಮ್, ಸಂಡೇ ಟೈಮು, ಈಗ ಹಬ್ಬದ ಸೀಸನ್ ಅಂತ ಇವಾಗ ಎಲ್ಲರೂ ಬುಕ್ ಮಾಡ್ತಾ ಇದ್ದಾರೆ, ಬಸ್ಗೆಲ್ಲ ಲಗೇಜ್ ಇಟ್ಕೊಂಡು ಹೋಗಲ್ಲ ಅಂತ. ಇನ್ನು ಈಗ ನೆಕ್ಸ್ಟ್ ಏನಾರು ಲಗೇಜ್ ಗಿಗೇಜ್ ಏನು ಇಲ್ಲ ಎಲ್ಲ ಬಸ್ಗೆ ಹೋಗ್ತಾರೆ. ಅಂದ್ರೆ ಹಬ್ಬ ಬಂದ್ರೆ ನಿಮಗೂ ಒಂಚೂರು ಬಿಸ್ನೆಸ್ ಇಂಪ್ರೂವ್ ಆಗುತ್ತೆ. ಹಬ್ಬದ ಟೈಮಲ್ಲಿ ಈಗ ಹಬ್ಬ ಇರೋದ್ರಿಂದ ಯಾರು ಈಗ ಅವ್ರಿಗೆ ಹತ್ರಕ್ಕೆ ಹೋಗ್ತೀವಲ್ಲ ಬುಕ್ ಮಾಡಿದ ತಕ್ಷಣ ಅದಕ್ಕೆ ಬುಕ್ ಮಾಡ್ತಾರೆ. ಈಗ ಒಂಚೂರು ಬಿಸ್ನೆಸ್ ಇದೆ, ಇನ್ನು ಮಿಕ್ಕಿಟ್ಟು ನಾರ್ಮಲ್ ಡೇಸಲ್ಲೆಲ್ಲ ಬಿಸ್ನೆಸ್ ಇಲ್ಲ. ಓಕೆ ಓಕೆ, ರಾಹುಲ್ ಗಾಂಧಿನಾ? ನರೇಂದ್ರ ಮೋದಿ. ಮೋದಿ ಮೋದಿ ಯಾಕೆ ಸರ್ ಮೋದಿ ಆಗಬೇಕು? ಮೇಡಮ್, ಅವರಿದ್ರೇ ಇವತ್ತು ಯೂತ್ಸಿಗೆಲ್ಲ ಯೂಸ್ ಆಗೋದು ಮೇಡಮ್. ಸೊ ಅದರಿಂದ ಅವ್ರು ಬಂದ್ರಿಂದ ಈಗ ನಮ್ಮ ದೇಶನೂ ಕೂಡ ಎಷ್ಟು ಫಾಸ್ಟಾಗಿ ಇಂಪ್ರೂವ್ಮೆಂಟ್ ಆಗ್ತಾ ಇದೆ, ಫಾಸ್ಟ್ ಫಾಸ್ಟ್ ಜನರೇಷನ್ ಇಂಪ್ರೂವ್ಮೆಂಟ್ ಆಗ್ತದೆ. ಸೊ ಮೋದಿ ಸರ್ ಬಂದರೆ ಇಂಪಾರ್ಟ್ ಚೆನ್ನಾಗಿರುತ್ತೆ ಅಂತ ಅಂದ್ಕೊಳ್ತೀವಿ. ರಾಹುಲ್ ಗಾಂಧಿ ಯಾಕೆ ಬೇಡ? ಮೇಡಮ್, ರಾಹುಲ್ ಗಾಂಧಿ ಕಾಂಗ್ರೆಸ್ ಬಂದಾಗಿಂದ ಏನು ಪ್ರಯೋಜನ ಆಗಿದೆ ಮೇಡಮ್? ಎಲ್ಲ ಲಾಸ್ ಆಗ್ತಿದೆ, ಬರೀ ಜನಗಳಿಗೆ ಏನು ಉಪಯೋಗ ಆಗಂಥದ್ದು ಏನೂ ಇಲ್ಲ. ಅದೇನೇನೋ ಕೊಟ್ಟರು 2,000 ಹೆಣ್ಮಕ್ಳಿಗೆ ಅಂತ, ಬಸ್ ಫ್ರೀ ಅಂತ, ಅದೆಲ್ಲ 2 ದಿವಸದಷ್ಟೇ. ನಾವು ಬಸ್ಸಲ್ಲಿ ಜರ್ನಿ ಮಾಡ್ಬೇಕಾದ್ರೆ ನೋಡಿ ಮೇಡಮ್, ಲೇಡೀಸ್ ಅವ್ರಿಗೆ ದುಡ್ಡಿದ್ರೆ ಮಾತ್ರ ಹತ್ತಿ ಅಂತ ಹೇಳ್ತಾರೆ, ಇಲ್ಲ ಹಚ್ಕೊಳ್ಳೋದೇ ಇಲ್ಲ. ನಮ್ಮ ಫ್ರೀ ಕೊಟ್ಟು ಸೋಂಬೇರಿ ಮಾಡ್ತಾವ್ರ ಜನಗಳನ್ನಷ್ಟೇ, ಹೆಣ್ಮಕ್ಳಿಗೆ ಲೂಸ್ನೆಸ್ ಬಿಟ್ಟು ಕೊಟ್ಟಂಗೆ ಆಗುತ್ತೆ ನಾವು. ಸೊ ಹೆಣ್ಮಕ್ಳು ಮನೆಗಿರೋರಿಗೆ ಫ್ರೀ ಬಸ್ ಅಂತ ಕೊಟ್ಟಿದ್ದಾರೆ. ಸೊ ಈಗ ಅವರು ಅದನ್ನ ಕಿತ್ಕೊಳ್ತಾ ಇದ್ದಾರೆ, ಏನು ಯೂಸ್ ಇಲ್ಲ ಮೇಡಮ್ ಅದರಿಂದ. ಸೊ ಇದನ್ನ ಮಾಡೋದ್ ಬದಲು ಎಜುಕೇಷನ್ ಮಾಡೋರಿಗಾದ್ರೂ ಫ್ರೀ ಬಸ್ ಕೊಟ್ಟಿದ್ದಾರೆ, ಎಷ್ಟು ಅನುಕೂಲ ಆಗಿರೋದು. ಮತ್ತು ವಯಸ್ಸಾಗಿರೋ ಇರ್ತಾರೆ ಅಂಥವ್ರಿಗೆ ಫ್ರೀ ಬಸ್ ಕೊಡ್ಬೇಕು ಮೇಡಮ್. ಯೂತ್ಸಿಗೆ ಕೊಟ್ಟು ಏನು ಯೂಸ್ ಮೇಡಮ್? ಯೂತ್ಸಿಗೆ ಎಜುಕೇಷನ್ಗೆ ಇಂಪಾರ್ಟೆಂಟ್ ಕೊಡಬೇಕೇ ಹೊರತು. ಸೊ ಈ ಥರ ಹೆಣ್ಮಕ್ಳಿಗೆ ಫ್ರೀ ಬಸ್ ಅಂತೆ, ಇದೆಲ್ಲ ದುಡ್ಡಿನ ಆಸೆಗೋಸ್ಕರ ಮಾಡ್ತಾರೆ ಹೊರತು ಜನರಿಗೋಸ್ಕರ ಏನು ಉಪಯೋಗ ಇಲ್ಲ ಮೇಡಮ್. ಓಕೆ, ಹಂಗಾದ್ರೆ ನಿಮಗೆ ಸ್ಟೇಟ್ ಗೌರ್ಮೆಂಟ್ ಆಡಳಿತದ ಬಗ್ಗೆನೂ ಖುಷಿ ಇಲ್ಲ? ಅದು ಇಷ್ಟ ಇಲ್ಲ. ಓಕೆ, ನೆಕ್ಸ್ಟ್ ಯಾವ ಗೌರ್ಮೆಂಟ್ ಬರಬೇಕಂಗ್ರೆ? ಸ್ಟೇಟ್ ಬಿಜೆಪಿನೇ ಬೆಸ್ಟ್ ಮೇಡಮ್. ಸ್ಟೇಟಲ್ಲೂ ಬಿಜೆಪಿ, ಸೆಂಟ್ರಲಲ್ಲೂ ಬಿಜೆಪಿ. ಸ್ಟೇಟಲ್ಲಿ ಸಮ್ಮಿಶ್ರ ಸರ್ಕಾರ ಬಂದರೆ ಚೆನ್ನಾಗಿರುತ್ತೆ ಅಂದ್ಕೊಳ್ತೀನಿ. ಈ JDS ಮತ್ತು BJP ಒಟ್ಟಿಗೆ ಸೇರಿಕೊಂಡ್ರೆ ಕಾಂಗ್ರೆಸ್ ಅನ್ನು ಆರಾಮಾಗಿ ಉಳಿಸ್ತಾರೆ ಮೇಡಮ್. ಓಕೆ, ಅಂದರೆ JDS ಅಧಿಕಾರಕ್ಕೆ ಬರಬೇಕು ಅಂತ? ಹಾಂ, ರೈತರು ತುಂಬ ಇಂಪಾರ್ಟೆಂಟ್ ಮೇಡಮ್. ನಮ್ಗೆ ಒಳ್ಳೇದಾಗಲಿ ಅಂತ ಪರವಾಗಿಲ್ಲ, ರೈತರು ಅನ್ನ ಕೊಡ್ತಾರಲ್ಲ ಅವ್ರು ಚೆನ್ನಾಗಿರ್ಬೇಕು ಮೇನ್. JDS ಯಾಕೆ ಬರಬೇಕು? ಕುಮಾರಸ್ವಾಮಿ ಅವರು ರೈತರಿಗೆ ಹೆಲ್ಪ್ ಮಾಡ್ತಾರೆ. ರೈತರು ತುಂಬ ಹೆಲ್ಪ್ ಮಾಡ್ತಾರೆ ಮೇಡಮ್. ಕುಮಾರಸ್ವಾಮಿ ನಮ್ಗೆ ಗೊತ್ತಿರೋ ಹಂಗೆ ಮಂಡ್ಯ ಸೈಡಲ್ಲೆಲ್ಲ ನೋಡಿದ್ದೀನಲ್ಲ ಮೇಡಮ್, ಕುಮಾರಸ್ವಾಮಿ ಬಂದರೆ ರೈತರು ತುಂಬ ಅನುಕೂಲ ಆಗುತ್ತೆ ಮೇಡಮ್. ಓಕೆ.
ಹಾಗಾಗಿ ಸಮ್ಮಿಶ್ರ ಸರ್ಕಾರ ಬರಬೇಕು, ಬಿಜೆಪಿ ಮತ್ತೆ ಜೆಡಿಎಸ್ ಬರಬೇಕು. ಚೆನ್ನಾಗಿರುತ್ತೆ ಮೇಡಮ್. ಓಕೆ, ಥ್ಯಾಂಕ್ ಯು ಸರ್. ಯಾರಾಗಬೇಕು ಪ್ರಧಾನಿ, ಮೋದಿ ಆಗಬೇಕಾ ರಾಹುಲ್ ಗಾಂಧಿನ? ಯಾರು ಆಗೋದು ಬೇಡ ಮೇಡಮ್. ಯಾಕೆ ಸರ್, ಪ್ರಧಾನಿ ಬೇಕಲ್ವಾ ದೇಶಕ್ಕೆ? ಅವರೆಲ್ಲಾನು ಇದ್ದಿದ್ದು ನಮ್ಮನ್ನೆಲ್ಲ ಹಾಳು ಮಾಡಿಬಿಟ್ಟಿದ್ದಾರೆ. ಬಟ್ ದೇಶ ನಡೆಸಕ್ಕೆ ಒಬ್ರು ಬೇಕಲ್ಲ ಸರ್, ಸಮರ್ಥ ನಾಯಕರು? ಏನು ಮಾಡ್ತೀರಾ ಮೇಡಮ್, ಅವರೆಲ್ಲಾನು ಬೇಕು ಬೇಕು ಅಂದೇ ಅಂದಿನ ನಾವೆಲ್ಲಾನು ಇನ್ನೂ ಕೆಳಗಡೆನೇ ಇರೋದು, ಅವರೆಲ್ಲ ಇನ್ನೂ ಮೇಲೇನೇ ಇರೋದು. ಈಗ ಬೇರೆ ಆಯ್ಕೆನೇ ಇಲ್ಲ, ಇಬ್ಬರಲ್ಲಿ ಒಬ್ಬರನ್ನ ಆಯ್ಕೆ ಮಾಡ್ಕೊಬೇಕು ಅಂದ್ರೆ ಯಾರನ್ನ ಆಯ್ಕೆ ಮಾಡ್ಕೊಳ್ತೀರಾ, ಮೋದಿನ ಅಥವಾ ರಾಹುಲ್ ಗಾಂಧಿನ? ಆಯ್ಕೆ ಮಾಡ್ಕೋಬೇಕು ಅಂದ್ರೆ ರಾಹುಲ್ ಗಾಂಧಿನೇ ಆಯ್ಕೆ ಮಾಡ್ಕೋತೀವಿ. ಓಕೆ, ಯಾಕೆ ರಾಹುಲ್ ಗಾಂಧಿ ಅವ್ರನ್ನ ಆಯ್ಕೆ ಮಾಡ್ಕೊಳ್ತೀರಾ? ಅವರೆಲ್ಲಾನು ಏನಂದ್ರೆ ಏನು ಮಾಡಿದ್ದಾರೆ ಮೇಡಮ್, ಆವಾಗಿಂದಾನು ಹೇಳ್ತಾನೆ ಇದ್ದಾರೆ, ಅದು ಮಾಡ್ತೀವಿ ಇದು ಮಾಡ್ತೀವಿ ಅದಲ್ಲ ಇದು ಕೊಡ್ತೀವಿ ಇದಲ್ಲ ಅದು ಮಾಡ್ತೀವಿ ಅಂತ, ಏನಂದ್ರೆ ಏನು ಮಾಡ್ಕೊಟ್ಟಿಲ್ಲ. ಓಕೆ, ಹಾಗಾದ್ರೆ ರಾಹುಲ್ ಗಾಂಧಿ ಅವರಿಗೆ ಒಂದು ಚಾನ್ಸ್ ಕೊಡೋಣ ಅಂತ? ಕೊಟ್ಟು ನೋಡುವ ಅಂತ. ಓಕೆ, ಇನ್ನು ಸ್ಟೇಟ್ ಪೊಲಿಟಿಕ್ಸ್ ಬಗ್ಗೆ ಬಂದ್ರೆ ಏನ್ ಹೇಳ್ತೀರಾ? ಸಿದ್ದರಾಮಯ್ಯ ಅವರು ಅಧಿಕಾರ ಚೆನ್ನಾಗಿ ನಡೆಸ್ತಾ ಇದ್ದಾರಾ, ಕಾಂಗ್ರೆಸ್ ಚೆನ್ನಾಗಿ ಅಧಿಕಾರ ನಡೆಸ್ತಾ ಇದೆಯಾ, ಹೇಗೆ? ಸುಮಾರಾಗಿ ನಡೀತಾ ಇದೆ, ಮುಂದೆ ಕಾದ್ ನೋಡ್ಬೇಕು ಮೇಡಮ್ ಏನಾಗುತ್ತೆ ಏನ್ ಎತ್ತ ಅಂತ. ಓಕೆ, ಈ 5 ಗ್ಯಾರಂಟಿಗಳ ಬಗ್ಗೆ ಏನ್ ಹೇಳ್ತೀರಾ ಸರ್? ಎಲ್ಲಾ ಕೊಟ್ಟಿದ್ದಾರೆ ಮೇಡಮ್, ಏನೇನೋ ಎಲ್ಲ ಮಾಡ್ತಾ ಇದ್ದಾರೆ, ಮಾಡಿ ನೋಡ್ಲಿ. ಓಕೆ, ಅನುಕೂಲ ಆಗ್ತಿದೆ ಹಾಗಾದ್ರೆ? ಆಗಲಿ, ಲೇಡೀಸ್ ಆಗಿತಾ ಇದೆಯಲ್ಲ, ನಮ್ಗಾಗಿಲ್ಲ. ಫ್ರೀ ಕರೆಂಟ್ ಬಿಲ್? ಫ್ರೀ ಕರೆಂಟ್ ಬಿಲ್ ಅಂದ್ರೆ ನಾವ್ ಇರೋದೇನೆ ಬೇರೆ ಮನೆಗಳಲ್ಲಿ, ಬಾಡಿಗೆಗಳಿಗೆ. ಬಾಡಿಗೆ ಮನೆಗೂ ಮಾಡ್ಕೊಬಹುದು ಸರ್? ಮಾಡ್ಕೋಬಹುದು ಮೇಡಮ್, ಏನ್ ಮಾಡಕ್ ಆಗುತ್ತೆ, ಇರೋ ಪೊಸಿಷನ್ ನೋಡಿ. ಫ್ರೀ ಎಲ್ಲ ಲೇಡೀಸ್ ಗೆ ಅಂದ್ರೆ ಲೇಡೀಸ್ ಗೆ ದುಡ್ಡು ಕೊಡ ನೀವೇ ತಾನೇ, ನಿಮ್ ಜೇಬಲ್ಲಿ ಉಳಿತಲ್ಲ ಸರ್? ನಮ್ ಜೇಬಲ್ಲಿ ಏನ್ ಉಳಿಯುತ್ತೆ ಮೇಡಮ್, ಇರೋದು ಎಣ್ಣೆ ರೈಟು ತರಕಾರಿ ರೈಟು ಎಲ್ಲಾ ಜಾಸ್ತಿ ಆಗೋಗ್ಬಿಟ್ಟಿದೆ, ಇನ್ನೆಲ್ಲ ಆಗುತ್ತೆ. ಫ್ರೀ ಕೊಟ್ಟಿರೋದು ಲೇಡೀಸ್ ಗೆ ಅಂದ್ರಲ್ಲ, ಈಗ ಲೇಡೀಸ್ ಎಲ್ಲಿಗೆ ಹೊರಟ್ರು ಅಂದ್ರೆ ಬಸ್ ಚಾರ್ಜ್ ನೀವು ಕೊಡ್ಬೇಕಿತ್ತು, ಲೇಡೀಸ್ ಹತ್ರ ಅಂತೂ ದುಡ್ಡು ಇರ್ತಿರಲ್ಲ, ಅದಾದ್ರೂ ನಿಮ್ಮ ಹತ್ರ ಉಳಿಯತ್ತಲ್ಲ. ಹಂಗಲ್ಲ ಮೇಡಮ್, ಒಬ್ರು ಒಳ್ಳೇದು ಬೇಕಾದ್ರೆ ಎಜುಕೇಶನ್ ಕೊಡ್ಲಿ, ಒಂದು ಆಸ್ಪತ್ರೆ ಕೊಡ್ಲಿ, ಎಲ್ಲದಕ್ಕೂ ಯೂಸ್ ಆಗುತ್ತೆ. ಅದು ಬಿಟ್ಬಿಟ್ಟು ಏನು ಸುಮ್ ಸುಮ್ನೆ ಆದ್ರೂ ಎಲ್ಲ ಫ್ರೀ 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 ಅಂದ್ರೆ ಏನ್ ಫ್ರೀ ಆಯ್ತು ಮೇಡಮ್? ಮತ್ತೆ ಹೆಲ್ತ್ ಫ್ರೀ ಮಾಡ್ಬೇಕು ಅಂತ ನೀವ್ ಹೇಳ್ತೀರಾ? ಹ್ಮ್ ಮೇಡಮ್, ಒಂದ್ ಕಷ್ಟ ಸುಖಕ್ಕೆ ಏನೇ ಆದ್ರೂ ಎಜುಕೇಶನ್, ಒಬ್ರು ಶ್ರೀಮಂತರ ಮಕ್ಕಳು ದೊಡ್ಡ ದೊಡ್ಡ ಇತ್ರೇಲಿ ಓದ್ತಾರೆ, ನಮ್ಮ ಬಡವ್ರ ಮಕ್ಕಳು ಏನ್ತ್ರೇಲಿ ಓದಕ್ಕಾಗುತ್ತೆ? ಅದ್ರಲ್ಲಾದ್ರೂ ಕೊಟ್ರೆ ಎಜುಕೇಶನ್ ಬಗ್ಗೆ ಏನಾದ್ರೂ ಒಂದ್ ಸ್ವಲ್ಪ ಅಷ್ಟೋ ಇಷ್ಟೋ ಒಂದ್ ಸ್ವಲ್ಪ ಸಾಕಾಗುತ್ತೆ ಆಗುತ್ತೆ. ಅದು ಬಿಟ್ಬಿಟ್ಟು ಲೇಡೀಸ್ಗೆ ಬಸ್ ಎಲ್ಲಿ ಫ್ರೀ, ಒಂದ್ ತಿಂಗಳಾಯ್ತು ಅಂದ್ರೆ 2,000 ಫ್ರೀ, ತಿರ್ಗಾ ಅದು ಇದು ಅಂತ ಹೇಳ್ತಾನೆ ಇದ್ದಾರೆ, ಭಾಷಣ ಮಾಡ್ತಾನೆ ಇದ್ದಾರೆ, ನಾವು ಕೇಳ್ತಾನೆ ಇದ್ದೀವಿ, ಅದು ಆಗ್ತಾನೆ ಇದ್ದಾರೆ, ನಾವು ನೋಡ್ತಾನೆ ಇದ್ದೀವಿ ಬಿಡಿ. ಸರ್, ಈಗ ಎಲ್ಲ ಬೆಲೆ ಏರಿಕೆ ಆಗಿದೆ, ಇದ್ರ ಬಗ್ಗೆ ಏನ್ ಹೇಳ್ತೀರಾ? ತರಕಾರಿ ಇರ್ಬೋದು, ಆಮೇಲೆ ದಿನಸಿ ಎಲ್ಲಾ ವಸ್ತುಗಳ ಬೆಲೆ ಏರಿಕೆ ಆಗಿದೆ. ಹ್ಞೂ ಮೇಡಮ್, ಎಲ್ಲ ಜಾಸ್ತಿ ಆಗಿದೆ ಅಂತ ನಾನೇ ಹೇಳ್ತಾ ಇದ್ದೀನಲ್ಲ, ಇನ್ನೇನಂತ ಹೇಳಕ್ ಆಗುತ್ತೆ, ನಮ್ ದುಡ್ಡು ನಮ್ಗೇನೆ ಕೊಡ್ತಾ ಇದಾರೆ ಅಷ್ಟೇನೆ ಅವರು. ಶಕ್ತಿ ಯೋಜನೆಯಿಂದ ನಿಮ್ಮ ಆಟೋದ ಮೇಲೆ ಏನಾದ್ರೂ ಎಫೆಕ್ಟ್ ಆಗಿದೆಯಾ? ಏನಂದ್ರೆ ಏನಿಲ್ಲ ಮೇಡಮ್, ಏನ್ ಮಾಡಕ್ ಆಗುತ್ತೆ, ನಮ್ದು ನಡೆಯೋದು ಏನ್ ಬಿಸ್ನೆಸ್ ಐತೋ ನಡೆಯೇ ನಡೆಯುತ್ತೆ, ಅವ್ರದ್ದು ಬಿಸ್ನೆಸ್ ಏನಿದೆ ಅವ್ರದ್ದು ನಡೆಯೇ ನಡೆಯುತ್ತೆ. ಓಕೆ ಸರ್, ನೆಕ್ಸ್ಟ್ ಯಾರಾಗಬೇಕು ಪ್ರಧಾನಿ, ನರೇಂದ್ರ ಮೋದಿ ಅವರ ರಾಹುಲ್ ಗಾಂಧಿನ? ನಮಗೆ ನರೇಂದ್ರ ಮೋದಿ ಅವರೇ ಬೇಕು. ಓಕೆ, ಯಾಕೆ ನರೇಂದ್ರ ಮೋದಿ ಅವ್ರು ಬೇಕು ಸರ್? ನಮ್ಮ ದೇಶ ಇಂಪ್ರೂವ್ ಆಗಬೇಕು ಅಂತಂದ್ರೆ ನರೇಂದ್ರ ಮೋದಿ ಅವರೇ ಬೇಕು. ರಾಹುಲ್ ಗಾಂಧಿ ಅವರಷ್ಟು ನಮಗೇನು ಇಂಪ್ರೂವ್ಮೆಂಟ್ ಅಷ್ಟೇನು ಗೊತ್ತಿಲ್ಲ, ಅದು ಹಿಂದೆ ಏನು ಮಾಡಿದ್ರು ಗೊತ್ತಿಲ್ಲ. ಇವತ್ತಿನ ಇದರಲ್ಲಿ ಜನ್ರೇಷನಲ್ಲಿ ನರೇಂದ್ರ ಮೋದಿ ಅವರು ಸ್ವಲ್ಪ ಇಂಪ್ರೂವ್, ಇಂಡಿಯಾನ ಇಂಪ್ರೂವ್ ಮಾಡೋಕ್ಕೆ ಸ್ವಲ್ಪ ಮುಂದೆ ಹೆಜ್ಜೆ ಇಟ್ಟಿದ್ದಾರೆ, ಹಂಗಾಗಿ ಬೇಕು. ಅಂದರೆ ರಾಹುಲ್ ಗಾಂಧಿ ಅವ್ರು ಬಂದರೆ ದೇಶ ಅಭಿವೃದ್ಧಿ ಆಗಲ್ಲ ಅಂತ ಹೇಳ್ತಿದ್ದಾರೆ? ನಮ್ಮ ಈಗ ನಡೀತಿರೋ ಈ ಸಂದರ್ಭದಲ್ಲಿ ಹೇಗಾಗಿದೆ, ನಮ್ಮ ದೇಶ ಈಗ ಹೇಗೆ ಆಗ್ತಾ ಇದೆ, ಈಗ ಬಂದಿರೋ ಸರ್ಕಾರದಲ್ಲಿ ಹೇಗಿದೆ, ಈ ಥರಕ್ಕೆ ನೋಡಿಕೊಂಡು ನೋಡ್ಬೇಕು ನಾವು ಮುಂದೆ. ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿದೆ, ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಕಾಂಗ್ರೆಸ್ ಸರ್ಕಾರದ ಬಗ್ಗೆ, ಕಾಂಗ್ರೆಸ್ ಸರ್ಕಾರದ ಬಗ್ಗೆ ನಾವೇನು ಹೇಳೋಕ್ಕಾಗಲ್ಲ. ಈ ಕಾಂಗ್ರೆಸ್ ಸರ್ಕಾರದ ಬಗ್ಗೆ, ಕಾಂಗ್ರೆಸ್ ಸರ್ಕಾರ ಸಹ ಈಗ ನಮಗೆ ಚೆನ್ನಾಗಿದೆ, ಈಗ ನಮಗೆ ನಡೀತಾ ಇದೆ ಅಂದ್ರೆ, ಈಗ ಸ್ವಲ್ಪ ಅವರು ಬಸ್ ಫ್ರೀ ಮಾಡಿರೋದ್ರಿಂದ ಅದೊಂದು ಸ್ವಲ್ಪ ನಮಗೆ ಎಡವಟ್ಟು ಸ್ವಲ್ಪ ಕಷ್ಟ ತಂದು ಕೊಟ್ಟಿದೆ ಅಷ್ಟು ಬಿಟ್ರೆ. ಅಂದ್ರೆ ಎಷ್ಟೆಲ್ಲ ಸಮಸ್ಯೆ ಆಗ್ತಿದೆ ಸರ್, ಮುಂಚೆ ಎಷ್ಟು ಟ್ರಿಪ್ ಹೋಗ್ತಿದ್ರಿ, ಈಗ ಎಷ್ಟು ಟ್ರಿಪ್ ಹೋಗ್ತಿದ್ದೀರಾ, ಹೇಗೆ? ಸೇಮ್ ಆಗುತ್ತೆ ಮೇಡಮ್, ಅದು ನಮ್ಗೇನು ತೊಂದರೆ ಏನಾಗಿಲ್ಲ ಅದರಿಂದ. ಅದರಿಂದ ಆಗಿರೋದು ಒಂದು ನಿತ್ತಲ್ಲೇ ನಿಂತ್ಕೊಂಡು ಬಾಡಿಗೆ ಹೊಡಿತಾರಲ್ಲ ಅಂಥವ್ರಿಗೆ ಮಾತ್ರ ತೊಂದರೆ ಆಗಿರೋದು, ಕಷ್ಟಪಟ್ಟು ದುಡಿಯೋರಿಗೆ ಯಾರಿಗೂ ತೊಂದರೆ ಆಗಿಲ್ಲ. ಅದು ನಿಂತಲ್ಲೇ ನಿಂತು 100 ರೂಪಾಯಿಗೆ 200 ರೂಪಾಯಿ ಕೇಳೋರಿಗೆ ಮಾತ್ರ ಅದು ತೊಂದರೆ ಆಗಿರೋದು, ನಾವು 100 ರೂಪಾಯಿಗೆ 100 ರೂಪಾಯಿನೇ ಕೊಡಿ ಅನ್ನೋರಿಗೆ ಯಾರಿಗೂ ತೊಂದರೆ ಆಗಿಲ್ಲ. ಅದು ಫ್ರೀ ಕೊಟ್ಟಿರೋದು ಎಷ್ಟು ಮಟ್ಟಿಗೆ ಸರಿ ಸರ್? ಎಷ್ಟರ ಮಟ್ಟಿಗೆ ಸರಿ ಅಂತ ಅಂದರೆ, ನಮ್ಮ ಅನಿಸಿಕೆಯಲ್ಲಿ ಫ್ರೀ ಕೊಟ್ಟಿರೋದ ಅನ್ನೋದಕ್ಕಿಂತ 2 ತಿಂಗಳಿಗೊಂದು ಗ್ಯಾಸ್ ಕೊಟ್ಟಿದ್ರೆ ಚೆನ್ನಾಗಿರೋದು. ಅಂದರೆ ನಿಮಗೆ ಇದೆಲ್ಲ ಬೇಡ, ನಮ್ಗೆ ಗ್ಯಾಸ್ ಕೊಟ್ಟರೆ ಅನುಕೂಲ ಆಗ್ತಿತ್ತು. ಒಂದು ಉದಾಹರಣೆ ಹೇಳ್ತಾ ಇರೋದು, ಈ ಫ್ರೀಯಿಂದ ಏನು ಇದು ಜನರಿಗೆ ಅದು ಏನು ಈಗ ಫ್ರೀ ಮಾಡಿದ್ರು, ಎಣ್ಣೆ ಜಾಸ್ತಿ ಮಾಡಿದ್ರು, ಒಬ್ಬರು ಮನೇಲಿ 2 ಕ್ವಾರ್ಟರ್ ಕುಡಿದ್ರೆ ಎಷ್ಟಾಯಿತು, 250 250 500 ರೂಪಾಯಿ ಆಯಿತು. ಅವ್ರು 500 ರೂಪಾಯಿಂದು ಟ್ರಿಪ್ ಹೋಗ್ತಿದ್ರಾ,
ಇಲ್ಲ, 50-100 ರೂಪಾಯಿ ಟ್ರಿಪ್ಪು. ಇನ್ನ ಎಷ್ಟು ಉಳಿಯೋದು? ಅದು ಎಣ್ಣೆ ಇರೋ ರೇಟ್ನೆ ಬಿಟ್ಟು 2 ತಿಂಗಳಿಗೊಂದು ಗ್ಯಾಸ್ ಫ್ರೀ ಮಾಡಿದ್ರು ನಮಗೆ ಎಷ್ಟು ಇದಾಗೋದು, ವರ್ಕೌಟ್ ಆಗೋದು. ಎಣ್ಣೆ ರೇಟು ಮತ್ತೆ ಪ್ರತಿಯೊಂದು ರೇಟು ರೇಟ್ ಆಗಿದೆ. ಪ್ರತಿಯೊಂದು ರೇಟೂ ರೇಟ್ ಆಗಿರೋದ್ರಿಂದ ನಮ್ಗೆ ಸ್ವಲ್ಪ ಹಿಂಸೆಗಳಾಗಿದೆ. ಹೊರಗಡೆಯಿಂದ ಬರ್ತಾರೆ ಮನೆ ಬಾಡಿಗೆ, ಪ್ರತಿಯೊಂದು ನಾವು ಇಲ್ಲಿ ದುಡ್ಡದೇ ಕಟ್ಟಬೇಕು. ಕರೆಂಟ್ ಬಿಲ್ ಫ್ರೀ ಇದೆಯಲ್ಲ ಸರ್, ಅದಕ್ಕೆ ಕರೆಂಟ್ ಬಿಲ್ ಮೇಡಮ್? ನಾವು ಈಗ ಬಾಡಿಗೆ ಮನೇಲಿ ಇರ್ತೀವಿ, ಈಗ ಈ ತಿಂಗಳು 3 ತಿಂಗಳು ಈ ಮನೇಲಿದ್ದರೆ 3 ತಿಂಗಳು ಬೇರೆ ಮನೆಗೆ ಹೋಗ್ಬೇಕಾಗುತ್ತೆ. ಎಲ್ಲ ತಾವು ನಾವು ಅಲ್ಲಿ ಹೋಗಿ ನಾವು ನಮ್ಮ ಆಧಾರ್ ಕಾರ್ಡು ಪಾನ್ ಕಾರ್ಡ್ ಎಲ್ಲ ಕೊಟ್ಟು ನಾವು ಮಾಡ್ಸೋಕ್ಕಾಗಲ್ಲ. ಏನಕ್ಕೆ ಅಂದರೆ ನಾವು ಬಿಲ್ ಕಟ್ಟಲೇಬೇಕು, ಅದು ಡಬಲ್ ನಮಗೂ ಬಿದ್ದೇ ಬೀಳುತ್ತೆ. ಫ್ರೀ ಅಂತ ಹೇಳೋಕ್ಕೆ ಮಾತ್ರ ಚಂದ ಅದು. ಯಜಮಾನಿಗೆ 2,000 ರೂಪಾಯಿ ಕೊಡೋದಕ್ಕೆ ಏನು ಹೇಳ್ತೀರಾ? ಮನೆಗೆ ಯಜಮಾನಿ ಅಂದರೆ ಮನೇಲಿ 3 ಜನ ಹೆಂಗಸರು ಇರ್ತಾರೆ, ಅದು ಸಿಗೋದು ಒಬ್ರಿಗೆ, ಅವ್ರು 3 ಜನ ಓಟ್ ಹಾಕಿಲ್ವಾ? ಹಾಂ, ಈಗ ಹೆಣ್ಮಕ್ಳೇ ಜಗಳ ತಂದಿಡ್ತಾವ್ರೆ. ಈಗ 3 ಜನ ಮನೇಲಿದ್ರೆ ಕೊಡ್ತಿರೋದು ಎಷ್ಟು ಜನಕ್ಕೆ? ಒಬ್ರಿಗೆ ಹಾಕಿರೋದು ಎಷ್ಟು ಜನ ಓಟು? 3 ಜನ ಮತ್ತು 3 ಗಂಡ ಹೆಂಡತಿ ಎಲ್ಲ ಸೇರಿದ್ರೆ 6 ಜನ ಆಯಿತು. 6 ಜನಕ್ಕೆ ಒಬ್ಬರು ಕೊಟ್ಟರೆ ಸಾಕ? ಹಾಂ, 6 ಜನನು ಕೆಲ್ಸಕ್ಕೆ ಹೋದ್ರೆ ಎಷ್ಟಾಯ್ತು? ಈಗ 5 ವರ್ಷದವರೆಗೂ ಇದೆಲ್ಲ ಫ್ರೀ ಇರುತ್ತೆ ಅಂತ ಅನ್ಸುತ್ತಾ ನಿಮಗೆ? ಅದು ಗೊತ್ತಿಲ್ಲ ಮೇಡಮ್, ನಾವು 5 ವರ್ಷದ ಗಂಟನು ಫ್ರೀ ಕೊಡಿ ಅಂತ ಹೇಳೋಕ್ಕಾಗಲ್ಲ. ಅದು ಬಜೆಟ್ ಹೇಗಿರುತ್ತೋ ಅವರ ಅನುಸರಣೆ ತಕ್ಕಂತೆ ಕೊಡ್ತಾರೆ. ಈಗ ಅವರು ಕೊಡಲೇಬೇಕು ಅಂತ ಅಂದಾಗ ಹಿಂಗೆ ರೇಟ್ಗಳು ಜಾಸ್ತಿ ಮಾಡಿ ಈ ಥರ ನಮ್ಮ ಮೇಲೆ ಟ್ಯಾಕ್ಸ್ ಹಾಕ್ತಾರೆ. ಓಕೆ, ನಿಮ್ಮ ಪ್ರಕಾರ ಫ್ರೀ ಕೊಟ್ಟರೆ ಯಾವುದೆಲ್ಲ ಕೊಡಬೇಕು? ನನ್ನ ಪ್ರಕಾರ ಏನು ಫ್ರೀ ಎಜುಕೇಷನ್ ಕೊಡಿ, ಮತ್ತು ಆರೋಗ್ಯದ ಏನು ಸ್ವಲ್ಪ ಕೊಡಿ, ಮತ್ತು ಅದು ಬಿಟ್ಟರೆ ಇನ್ನೇನು ಅಷ್ಟು ಹೇಳಬೇಕು ಅಂತಂದರೆ ಅದೇನು ಅವೆರಡು ಉತ್ತಮವಾಗಿ ಕೊಡಬೇಕು ಅನ್ನೋದು ನಾವು. ಸರ್, ರ್ಯಾಪಿಡೋ ಬೈಕಿಂದ ನಿಮ್ಗೆ ಸಮಸ್ಯೆ ಆಗ್ತಿದೆಯಾ ಹೇಗೆ? ಹೌದು ಮೇಡಮ್, ಈಗ ನಮಗೆ ಅದರಿಂದ ಅದು ವೈಟ್ ಬೋರ್ಡು, ನಮ್ದು ಎಲ್ಲೋ ಬೋರ್ಡು. ನಾವು ಇದಕ್ಕೆ ಎಲ್ಲ ಇದು ಮಾಡ್ಕೊಂಡು ಅವ್ರು ತಮ್ಮ ಮನೆಗೆ ಅಂತ ಯೂಸ್ಗೆ ಅಂತ ತೊಗೊಂಡಿರ್ತಾರೆ ಬೈಕು. ಅವ್ರು ಅದರಲ್ಲಿ ನಮಗೆ ಬಾಡಿಗೆ ಇಲ್ದಂಗೆ ಅವರೇ ಹೊಡ್ಕೊಂಡು ಇದು ಮಾಡ್ತಾರೆ. ನಮಗೇನು ಬಾಡಿಗೆ ಅದರಿಂದ ಲಾಸ್ ಆಗುತ್ತೆ, ನಾವು ಅದನ್ನೇ ನಂಬ್ಕೊಂಡು ಇವಾಗಿರೋದು. ನಾವು ಅದನ್ನೇ ನಂಬ್ಕೊಂಡು ಕಾಯ್ತಾ ಇದ್ರೆ ಅವರು ನಮ್ಮ ಪಕ್ಕದಲ್ಲೇ ಇರೋರನ್ನ ಹತ್ತಿಸ್ಕೊಂಡು ಹೋದ್ರೆ ಬೇಜಾರಾಗಲ್ವ? ವೈಟ್ ಬೋರ್ಡ್ ಹೊಡಿತಾ ಇದ್ರೆ ಹಾಗೆ. ಒಟ್ಟಿನಲ್ಲಿ ಈಗ ಬೇರೆ ಕಡೆ ಎಲ್ಲ ರ್ಯಾಪಿಡೋ ಬಂದ್ ಮಾಡಿದ್ದಾರೆ ಬೇರೆ ರಾಜ್ಯಗಳಲ್ಲಿ, ಹಾಗೆ ನಮ್ಮ ರಾಜ್ಯದಲ್ಲೂ ರ್ಯಾಪಿಡೋ ಬಂದ್ ಮಾಡಿದ್ರೆ ಸರಿ ಹೋಗ್ತದೆ. ಇಲ್ಲ, ಸರ್ಕಾರಕ್ಕೆ ಏನು ಹೇಳ್ತೀರಾ ಬಂದ್ ಮಾಡಿ ಅಂತ ಹೇಳ್ತೀರಾ? ಬಂದ್ ಮಾಡಲಿಲ್ಲ ಅಂದರೆ ಸರ್ಕಾರದ ಕಡೆಯಿಂದಲೇ ಒಂದು ಆ್ಯಪ್ ಬಿಡಿ, ಆ ಆ್ಯಪಲ್ಲಿ ಅವ್ರ ಮುಖಾಂತರನೇ ಇವೆಲ್ಲನೂ ಬಂದ್ ಮಾಡಿಸಿದ್ರೆ ಅದು ಎಲ್ಲದಕ್ಕೂ ಒಳ್ಳೆಯದು, ಎಲ್ಲರಿಗೂ ಒಳ್ಳೆಯದು, ಸರ್ಕಾರಕ್ಕೂ ಒಳ್ಳೆಯದು. ಇದರಿಂದ ಬೇರೆಯವ್ರಿಗೆ ಇನ್ಕಮ್ ಹೋಗೋದು, ಸರ್ಕಾರಕ್ಕೆ ಇನ್ಕಮ್ ಬರುತ್ತಲ್ಲ. ಹಾಗಾಗಿ ರ್ಯಾಪಿಡೋ ಬ್ಯಾನ್ ಮಾಡಿ. ಆಟೋ ಬಗ್ಗೆ ನಿಮ್ದೇನು ತಕರಾರಿಲ್ಲ, ಬೈಕ್ ಮಾತ್ರ. ಆಮೇಲೆ ಕೆಲವೊಂದು ಸಾರಿ ರ್ಯಾಪಿಡೋದಲ್ಲಿ ನನಗಾಗಿರೋ ಇನ್ಸಿಡೆಂಟೇ ಅನ್ನೇಬಿಟ್ಟು ಯಾರೋ ಬುಕ್ ಮಾಡ್ತಾರೆ, ಎಲ್ಲೋ ಕೂತ್ಕೊಂಡು ಫೋನ್ ಮಾಡ್ತಾರೆ, ಎಷ್ಟೋ ಜನ ಆಟೋದವ್ರು ಮೋಸ ಆಗಿರೋದು. ಎಲ್ಲೋ ಹಾಸ್ಪಿಟ್ಲಲ್ಲಿ ಬುಕ್ ಮಾಡ್ತಾರೆ, ಒಳಗಡೆ ಇದ್ದಾರೆ ನನ್ನ ಮಿಸ್ಸಸ್ಸು, ಅವ್ರಿಗೆ ಸ್ವಲ್ಪ ದುಡ್ಡು ಪ್ರಾಬ್ಲಮ್ ಆಗಿದೆ, ನಾನು ನಿಮಗೆ 2,000-3,000 ಹೀಗೆ ಹಾಕ್ತೀನಿ, ನೀವು ಅವ್ರಿಗೆ ಹಾಕಿ ಅಂತ ಕಳಿಸ್ತಾರೆ. ಅದು ಇಲ್ಲೇ ಇದೆ ಮೊಬೈಲಲ್ಲಿ, ತೋರಿಸ್ತೀನಿ ಬೇಕಾದರೆ. ಆ ಥರ ಬರೀ ಸ್ಕ್ರೀನ್ ಶಾಟ್ ನಮಗೆ ಒರಿಜಿನಲ್ ಬಂದಿರೋ ಥರನೇ ಹಾಕ್ತಾರೆ, ಆದರೆ ಬಂದಿರಲ್ಲ. ನಾವು ಬಂದೈತೆ ಅಂದ್ಕೊಂಡು ಆ ಸ್ಕ್ರೀನ್ ಶಾಟ್ ಹಾಕೋ ತಕ್ಷಣ ಹಾಕ್ಬಿಡ್ತೀವಿ ಅಮೌಂಟು, ಅಲ್ಲಿ ನೋಡಿದ್ರೆ ಅಮೌಂಟ್ ಬಂದಿರಲ್ಲ. ಎಷ್ಟೋ ಜನ ಬೆಳಗ್ಗೆಯಿಂದ ಸಾಯಂಕಾಲ ಗಂಟೆ ದುಡ್ದು ಸಾಯಂಕಾಲಗ ಹತ್ಕೊಂಡು ಹೋಗಿದ್ದಾರೆ ಮನೇಲಿ. ಏನು ಸಮಸ್ಯೆ ಇದು? ಅದು ಏನಂತ ಗೊತ್ತಿಲ್ಲ. ಅದು ಅವ್ರ ದುಡ್ಡು ಅವ್ರಿಗೆ ಹಾಕಿಸ್ಕೊಳ್ಳೋಕ್ಕೋಸ್ಕರ ಒಂದು ಟೆಕ್ನಿಕ್ ಹುಡಿಕೊಂಡು ಹುಡುಗರು ಆ ಥರ ಮಾಡೋದು. ಓ, ಎಲ್ಲ ಬಗ್ಗೆ ಹೇಳ್ತಿದ್ದಾರೆ. ಫ್ರಾಡ್ ಆ್ಯಪ್ದಲ್ಲ, ಬೇರೆ ಆ ಆ್ಯಪಲ್ಲೇ ಬುಕ್ ಮಾಡೋದು. ಅವರು ಗಾಡಿ ಬುಕ್ ಮಾಡಿ ಆ ಥರ ಫ್ರಾಡ್ ಮಾಡೋದು ಅವರು. ರ್ಯಾಪಿಡೋದಲ್ಲೇ ಮಾಡಿ, ರ್ಯಾಪಿಡೋದಲ್ಲಿ ಮಾತ್ರ. ಇನ್ನು ಓಲಾದಲ್ಲಿ ಯಾರು ಆ ಥರ ಮಾಡಲ್ಲ, ನಮ್ಮ ಹತ್ರಲ್ಲಿ ಯಾರು ಆ ಥರ ಮಾಡಲ್ಲ. ಹಾಂ, ಈ ಥರ ಆಗುತ್ತೆ, ಈ ಥರ ನಡೀತಾ ಇದೆ. ಯಾಕೆ ಸೆಂಡ್ ಮಾಡ್ತೀರಾ ಅಂತ? ನಮ್ಗೆ ಅಮೌಂಟ್ ಬಂದಿರುತ್ತೆ ಅಂತ ಅಂದಾಗ ಈಗ ಒಂದು ಮಾನವೀಯತೆಯಿಂದ ಸಡನ್ ಆಗಿ ಹಾಕ್ಬಿಡ್ತೀವಿ. ಹಾಸ್ಪಿಟಲ್ ಅಂದಾಗ ಒಂಥರ ಕನಿಕರ ಬಂದೇ ಬರುತ್ತಲ್ಲ. ಅಂದ್ರೆ ಸ್ಕ್ರೀನ್ ಶಾಟ್ ಅಲ್ಲಿ ನಿಮಗೆ ಕ್ರೆಡಿಟ್ ಆಗಿದೆ ಅಂತ ತೋರಿಸ್ತಾರೆ. ಪಕ್ಕ ಒಂದು ಪಿನ್ ಪಾಯಿಂಟ್ ಕಂಡಿಡಿಯಕ್ಕಾಗಲ್ಲ ಆ ಟೈಪು. ಸಡನ್ ಆಗಿ ನೋಡ್ತಿದ್ದಂಗೆ ಬಂದಿದೆ ಅನ್ನೋ ಥರಕ್ಕೆ ನಾವು ಹಾಕ್ಬಿಡ್ತೀವಿ. ಬೆಳಗ್ಗೆ ಇನ್ ಸಾಯಂಕಾಲ ಗಂಟೆ ದುಡ್ದಿದ್ದು ಸಂಜೆ ಆ ಥರ ಆದಾಗ. ಅಂದ್ರೆ ರ್ಯಾಪಿಡೋ ಟ್ರಾನ್ಸಾಕ್ಷನ್ ಅಲ್ಲಿ ಏನೋ ಪ್ರಾಬ್ಲಮ್ ಇದೆ ಅಂತ ಹೇಳ್ತೀರಾ ನೀವು? ರ್ಯಾಪಿಡೋದೇನು ಟ್ರಾನ್ಸಾಕ್ಷನ್ ಮೇಲೆ ಏನಿಲ್ಲ ನಮ್ಮ ಅದು ಬುಕ್ಕಿಂಗ್ನಲ್ಲಿ ಯಾರ್ದು ಏನು ಕಂಪ್ಲೇಂಟು ರೀಕಂಪ್ಲೇಂಟ್ ಕೊಟ್ಟರೆ ಅವ್ರದ್ದು ಬ್ಯಾನ್ ಮಾಡಾಕ್ಬೇಕು ಆ ಥರ ಮಾಡೋರ್ದೆಲ್ಲ. ಇಲ್ಲ ಆ ಥರ ಹಿಡ್ದು ಅವರೇ ಗೊತ್ತಾಗುತ್ತಲ್ಲ, ಅವ್ರಿಗೆಲ್ಲ ಕಂಪ್ಲೀಟ್ ಎಲ್ಲ ಕೊಟ್ಟಿರ್ತಾರೆ ಪ್ರತಿಯೊಂದೂ. ಅವ್ರು ಇಂತಿಂಥ ಪ್ರೂಫ್ ಎಲ್ಲ ಕೊಡ್ದೇ ರ್ಯಾಪಿಡೋ ಓಪನ್ ಆಗೋಲ್ಲ. ಆ ಥರದ್ರಲ್ಲಿ ಪ್ರೂಫ್ ಯಾರು ಅಂತ ಗೊತ್ತಿರ್ತದೆ, ಅವ್ರು ಹಿಡ್ದು ಪೊಲೀಸಿಗೆ ಕೊಡ್ಬೋದಲ್ಲ ಅವ್ರೇನೆ.